ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾನು ಜಾಯಲ್ ಮಾತಾಡ್ತಾ ಇದ್ದೀನಿ. ಇಂದಿನ ಟ್ಯುಟೋರಿಯಲ್ಗೆ ತಮಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಇವತ್ತು ನಾವು ವಾಟ್ಸಪ್ ಆಟೋ ಮೀಡಿಯಾ ಡೌನ್ಲೋಡ್ ಇದರ ಕುರಿತಾಗಿ ತಿಳಿದುಕೊಳ್ಳೋಣ. ಏನಿದು ಆಟೋ ಮೀಡಿಯಾ ಡೌನ್ಲೋಡ್ ಅಂತ ಹೇಳಿ ನಾವು ನೋಡೋದಾದ್ರೆ, ಮೊದಲಿಗೆ ಮೀಡಿಯಾ ಅಂದ್ರೆ ಏನು ಅಂತ ಹೇಳಿ ತಿಳ್ಕೊಳ್ಳೋಣ. ಮೀಡಿಯಾ ಅಂತಂದ್ರೆ ನಮ್ಮ ವಾಟ್ಸಪ್ನಲ್ಲಿ ಬರಬಹುದಾದಂತಹ ಆಡಿಯೋಸ್, ವಿಡಿಯೋಸ್, ಫೋಟೋಸ್, ಡಾಕ್ಯುಮೆಂಟ್ಸ್ ಹಾಗೂ ಇತ್ಯಾದಿ. ಈ ಮೀಡಿಯಾ ಡೌನ್ಲೋಡ್ ನಮಗೆ ಯಾವ ರೀತಿ ಆಗ್ಬೇಕು, ಆಟೋಮೆಟಿಕ್ ಆಗಿ ಆಗ್ಬೇಕಾ ಅಥವಾ ಮ್ಯಾನ್ಯುಯಲ್ ಆಗಿ ಆಗ್ಬೇಕಾ ಅನ್ನುವಂಥದ್ದನ್ನ ನಾವು ಸೆಟ್ ಮಾಡೋದು ಬಹಳ ಮುಖ್ಯ. ಯಾಕೆ ಅಂದ್ರೆ ಸ್ನೇಹಿತರೆ, ಇವುಗಳನ್ನ ನಾವು ಸೆಟ್ ಮಾಡೋದ್ರಿಂದ ನಾವು ನಮ್ಮ ಮೊಬೈಲ್ನ ಸ್ಟೋರೇಜ್ ಅನ್ನ ಕಾಪಾಡಿಕೊಳ್ಳಬಹುದು, ಅಂದ್ರೆ ನಮ್ಮ ಮೊಬೈಲ್ನ ಮೆಮೊರಿಯನ್ನ ನಾವು ಕಾಪಾಡಿಕೊಳ್ಳಬಹುದು ಹಾಗೂ ನಮ್ಮ ಸಮಯವನ್ನು ಕೂಡ ಉಳಿಸಬಹುದು. ಹೇಗೆ ಸಮಯ ಉಳಿಸಬಹುದು ಅಂತೀರಾ? ಒಂದ್ ವೇಳೆ ಎಲ್ಲಾ ಮೀಡಿಯಾಗಳನ್ನು ನಾವು ಆಟೋಮೆಟಿಕ್ ಆಗಿ ಡೌನ್ಲೋಡ್ ಆಗುವ ರೀತಿಯಲ್ಲಿ ಇಟ್ಕೊಂಡ್ವಿ ಅಂತ ಆದ್ರೆ, ಒಂದಕ್ಕಿಂತ ಹೆಚ್ಚಾಗಿ ಬಂದಿರುವಂತಹ ಒಂದೇ ತರಹದ ಮೀಡಿಯಾ ಸೋರ್ಸ್ ಗಳನ್ನು ನಾವು ನಮ್ಮ ಫೈಲ್ ಮ್ಯಾನೇಜರ್, ಮೈ ಫೈಲ್ಸ್, ಗೂಗಲ್ ಫೈಲ್ಸ್ ಮೂಲಕವಾಗಿ ನೋಡಿ ಡಿಲೀಟ್ ಮಾಡಬೇಕಾಗುತ್ತೆ. ಇದರಿಂದ ನಮಗೆ ಬಹಳಷ್ಟು ಸಮಯ ತಗಲುತ್ತೆ. ಹಾಗಾಗಿ ನಾವು ಈ ರೀತಿಯಾಗಿ ಸಮಯವನ್ನ ವ್ಯರ್ಥ ಮಾಡ್ಕೊಳ್ಳದೇನೆ ಆಟೋಮೆಟಿಕ್ ಮೀಡಿಯಾ ಡೌನ್ಲೋಡ್ ಅನ್ನ ನಾವು ನಮಗೆ ಬೇಕಾದ ರೀತಿಯಲ್ಲಿ ಸೆಟ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಸಮಯವನ್ನ ಉಳಿತಾಯ ಮಾಡಬಹುದು. ಮುಖ್ಯವಾಗಿ ನಮ್ಮ ಮೊಬೈಲ್ನ ಮೆಮೊರಿಯನ್ನ ನಾವು ಉಳಿತಾಯ ಮಾಡ್ಕೊಳ್ಬಹುದು. ಹಾಗೇನೆ ಕೆಲವೊಂದು ಸಾಧಕಗಳಿದ್ದ ಹಾಗೆ ಬಾಧಕಗಳು ಇರುವಂತೆ, ಇವುಗಳನ್ನ ನಾವು ಮ್ಯಾನ್ಯುವಲ್ ಆಗಿ ಸೆಟ್ ಮಾಡ್ಕೊಳ್ಳೋದ್ರಿಂದ ನಾವು ಡೌನ್ಲೋಡ್ ಮಾಡದ ಹೊರತು ಇವು ಯಾವುದು ಕೂಡ ಡೌನ್ಲೋಡ್ ಆಗೋದಿಲ್ಲ. ಈ ಒಂದು ಮುಖ್ಯವಾದ ಅಂಶವನ್ನ ನಾವು ಗಮನಿಸಬೇಕು. ಹಾಗಾದ್ರೆ ಇನ್ನು ತಡ ಮಾಡೋದು ಬೇಡ, ನಾವು ವಾಟ್ಸ್ಆಪ್ಗೆ ಹೋಗೋಣ. ಇಲ್ಲಿ ನಾವು ಮೋರ್ ಆಪ್ಷನ್ಸ್ ಒಳಗಡೆ ಹೋಗ್ಬೇಕು. ಮೋರ್ ಆಪ್ಷನ್ಸ್ ಬಟನ್ ಪಾಪ್ ಅಪ್ ವಿಂಡೋ. ಇಲ್ಲಿ ಸೆಟ್ಟಿಂಗ್ಸ್ ಅನ್ನು ಆಯ್ಕೆ ಮಾಡ್ಕೊಳ್ಬೇಕು. ಸೆಟ್ಟಿಂಗ್ಸ್ ಸೆಟ್ಟಿಂಗ್ಸ್. ಇದರಲ್ಲಿ ನಾವು ಈಗ ಸ್ಟೋರೇಜ್ ಅಂಡ್ ಡೇಟಾ ನೆಟ್ವರ್ಕ್ ಯೂಸೇಜ್ ಆಟೋ ಡೌನ್ಲೋಡ್, ಸ್ಟೋರೇಜ್ ಅಂಡ್ ಡೇಟಾ ನೆಟ್ವರ್ಕ್ ಯೂಸೇಜ್ ಆಟೋ ಡೌನ್ಲೋಡ್ ಇದನ್ನೇ ನಾವು ಆಯ್ಕೆ ಮಾಡ್ಕೊಳ್ಬೇಕು. ಇದರೊಳಗಡೆ ಹೋಗ್ತಾ ಇದ್ದೀನಿ. ಸ್ಟೋರೇಜ್ ಅಂಡ್ ಡೇಟಾ. ಇಲ್ಲಿ ನಾನು ಮುಖ್ಯವಾಗಿ ಮೀಡಿಯಾ ಆಟೋ ಡೌನ್ಲೋಡ್ ಸೆಟ್ಟಿಂಗ್ಸ್ ಗೆ ಸಂಬಂಧಪಟ್ಟ ಹಾಗೆ ಇರುವಂತಹ ಅಂಶಗಳನ್ನಷ್ಟೇ ಇಲ್ಲಿ ನಾನು ತಿಳಿಸ್ತಾ ಇದ್ದೀನಿ. ನೆಟ್ವರ್ಕ್ ಯೂಸೇಜ್ 4.0 GB set 4.5 GB received. ಇದು ನೆಟ್ವರ್ಕ್ ಯೂಸೇಜ್ ಕುರಿತಾದಂತದ್ದು. ನಾವು ಎಷ್ಟು ಡೇಟಾನ ಕಳಿಸಿದೀವಿ, ಎಷ್ಟು ಡೇಟಾ ರಿಸೀವ್ ಮಾಡ್ಕೊಂಡಿದೀವಿ ಅನ್ನುವಂಥದ್ರ ಬಗ್ಗೆ ಇರುವಂತದ್ದು. ಯೂಸ್ ಲೆಸ್ ಡೇಟಾ ಫಾರ್ ಕಾಲ್ಸ್ ನಾಟ್ ಚೆಕ್ಡ್ ಆಫ್ ಸ್ವಿಚ್. ಯೂಸ್ ಲೆಸ್ ಡೇಟಾ ಫಾರ್ ಕಾಲ್ಸ್ ಇದು ನಾಟ್ ಚೆಕ್ ಇರುತ್ತೆ ಅಂತಂದ್ರೆ, ನಾವು ಕಡಿಮೆ ಡೇಟಾದಲ್ಲಿ ವಾಟ್ಸ್ಆಪ್ ಕಾಲ್ ಏನಾದರೂ ಮಾತಾಡೋದಕ್ಕೆ ಬಯಸಿದ್ರೆ ಇದನ್ನ ಚೆಕ್ ಮಾಡಬೇಕಾಗುತ್ತೆ. ಮೀಡಿಯಾ ಆಟೋ ಡೌನ್ಲೋಡ್. ಮೀಡಿಯಾ ಆಟೋ ಡೌನ್ಲೋಡ್ ಇದು ಮುಖ್ಯವಾದಂತಹ ಹೆಡ್ಡಿಂಗ್. ವಾಯ್ಸ್ ಮೆಸೇಜಸ್ ಆರ್ ಆಲ್ವೇಸ್ ಆಟೋಮ್ಯಾಟಿಕಲಿ ಡೌನ್ಲೋಡೆಡ್. ವಾಯ್ಸ್ ಮೆಸೇಜ್ ಅನ್ನ ನಾವು ಸೆಟ್ ಮಾಡಕ್ಕಾಗಲ್ಲ, ಇದು ಆಟೋಮೆಟಿಕ್ ಆಗಿ ಡೌನ್ಲೋಡ್ ಆಗುತ್ತೆ. ಅದಾಗ್ಯೂ ಕೂಡ ನೆಟ್ವರ್ಕ್ ಇಶ್ಯೂ ಇತ್ತು ಅಂತ ಆದ್ರೆ ಅದು ಡೌನ್ಲೋಡ್ ಆಗಿರೋದಿಲ್ಲ, ನಾವು ಡೌನ್ಲೋಡ್ ಅಂತ ಹೇಳಿಕೊಟ್ಟು ಡೌನ್ಲೋಡ್ ಮಾಡ್ಕೊಂಡು ಕೇಳಿಸ್ಕೊಳ್ಬೇಕಾಗುತ್ತೆ. ಇಲ್ಲಿ ಮುಖ್ಯವಾಗಿ ಮೂರು ಕ್ಯಾಟಗರಿಯನ್ನ ನಾವು ನೋಡಬೇಕಾಗುತ್ತೆ. ಮೊದಲನೇದಾಗಿ ನಮ್ಮ ಮೊಬೈಲ್ ಡೇಟಾನ ಬಳಸ್ಕೊಂಡು ಮೀಡಿಯಾವನ್ನ ಡೌನ್ಲೋಡ್ ಮಾಡುವುದರ ಬಗ್ಗೆ, ಎರಡನೇದಾಗಿ ವೈಫೈ ಅನ್ನ ಬಳಸ್ಕೊಂಡು ಮೀಡಿಯಾವನ್ನ ಡೌನ್ಲೋಡ್ ಮಾಡುವುದರ ಕುರಿತು, ಮೂರನೆಯದಾಗಿ ನಾವು ರೋಮಿಂಗ್ ನಲ್ಲಿರುವಾಗ ಮೀಡಿಯಾವನ್ನ ಡೌನ್ಲೋಡ್ ಮಾಡುವುದರ ಕುರಿತಾಗಿ ಇರುವಂತದ್ದಾಗಿದೆ. ಓಕೆ, ಈಗ ಮೊದಲನೇದಾಗಿ ನಾವು ನೋಡೋದಾದ್ರೆ ವೆನ್ ಯೂಸಿಂಗ್ ಮೊಬೈಲ್ ಡೇಟಾ ನೋ ಮೀಡಿಯಾ. ಯಾಕೆ ಅಂತಂದ್ರೆ ಆಲ್ರೆಡಿ ನಾನು ಯಾವ ಮೀಡಿಯಾಗೂ ಪರ್ಮಿಷನ್ ಕೊಟ್ಟಿಲ್ಲ ಅಂತಂದ್ರೆ, ಆಡಿಯೋಸ್ ಆಗಲಿ, ವಿಡಿಯೋಸ್ ಆಗಲಿ, ಡಾಕ್ಯುಮೆಂಟ್ಸ್ ಆಗಲಿ, ಇಮೇಜಸ್ ಆಗಲಿ, ಇದು ನಾನು ಡೌನ್ಲೋಡ್ ಮಾಡಿದ್ರೆ ಮಾತ್ರ ಡೌನ್ಲೋಡ್ ಆಗಬೇಕು ಆ ರೀತಿ ನಾನು ಸೆಟ್ ಮಾಡ್ಕೊಂಡಿದ್ದೀನಿ. ಇದು ಆಟೋಮೆಟಿಕ್ ಡೌನ್ಲೋಡ್ ಆಗೋದು ನನಗೆ ಬೇಡ ಅಂತ ಹೇಳಿ ಇದರೊಳಗಡೆ ನಾವು ಹೋಗೋಣ. ಇಲ್ಲಿ ಮುಖ್ಯವಾಗಿ ಗಮನಿಸಿ ಸ್ನೇಹಿತರೆ, ಇಲ್ಲಿರುವಂತಹ ಮೀಡಿಯಾದ ಯಾವ ಸೋರ್ಸ್ ಮೇಲೆ ನಾವು ಚೆಕ್ ಬಾಕ್ಸ್ ಚೆಕ್ ಮಾಡ್ತೀವೋ ಅವುಗಳು ನಮಗೆ ಆಟೋಮೆಟಿಕ್ ಆಗಿ ಡೌನ್ಲೋಡ್ ಆಗ್ತವೆ. ಯಾವುದನ್ನು ನಾವು ನಾಟ್ ಚೆಕ್ ಮಾಡಿರ್ತೀವೋ ಅಥವಾ ಸೆಲೆಕ್ಟ್ ಮಾಡಿರೋದಿಲ್ವೋ ಅವುಗಳು ನಮಗೆ ಆಟೋಮೆಟಿಕ್ ಆಗಿ ಡೌನ್ಲೋಡ್ ಆಗೋದಿಲ್ಲ. ಮ್ಯಾನ್ಯುವಲ್ ಆಗಿ ಡೌನ್ಲೋಡ್ ಅಂತ ಹೇಳಿ ಆಯ್ಕೆ ಮಾಡಿಕೊಂಡು ಅವುಗಳನ್ನು ನಾವು ಪಡಿಬಹುದಾಗಿದೆ. ನಾವು ಪರ್ಮಿಷನ್ ಕೊಡದ ಹೊರತು ಇವುಗಳು ಯಾವುದು ಕೂಡ ನಮ್ಮ ಮೊಬೈಲ್ನಲ್ಲಿ ಡೌನ್ಲೋಡ್ ಆಗೋದಿಲ್ಲ. ಓಕೆ, ಈಗ ನಾನು ತಮಗೆ ಉದಾಹರಣೆಯಾಗಿ ಕೆಲವೊಂದನ್ನ ಸೆಲೆಕ್ಟ್ ಮಾಡಿ ತೋರಿಸ್ತಾ ಇದ್ದೀನಿ. ಫೋಟೋಸ್, ಇದು ಒಂದ್ ವೇಳೆ ನನಗೆ ಬೇಕು ಅಂತ ಆದ್ರೆ ಡಬಲ್ ಟ್ಯಾಪ್ ಮಾಡುವುದರ ಮೂಲಕ ಇದನ್ನ ನಾನು ಚೆಕ್ ಮಾಡಬೇಕು. ಆಡಿಯೋಸ್ ಸೆಲೆಕ್ಟ್ ಮಾಡೋಣ. ವಿಡಿಯೋಸ್, ಇದು ನನಗೆ ಬೇಡ ಆಟೋಮೆಟಿಕ್ಲಿ, ಇದನ್ನ ನಾನು ಸೆಲೆಕ್ಟ್ ಮಾಡ್ಕೊಂಡಿಲ್ಲ. ಡಾಕ್ಯುಮೆಂಟ್ಸ್, ಡಾಕ್ಯುಮೆಂಟ್ಸ್ ಕೂಡ ಸೆಲೆಕ್ಟ್ ಮಾಡೋಣ. ಕ್ಯಾನ್ಸಲ್ ಬಟನ್, ಓಕೆ ಬಟನ್, ಓಕೆ ಬಟನ್ ಇದೆ. ಇಲ್ಲಿ ನಾವು ಏನೇನ್ ಮಾಡಿದ್ವಿ, ಇಲ್ಲಿ ಫೋಟೋಸ್, ಆಡಿಯೋಸ್ ಮತ್ತೆ ಡಾಕ್ಯುಮೆಂಟ್ಸ್ ನಾವು ಚೆಕ್ ಮಾಡಿದ್ವಿ. ಆದ್ರೆ ನನಗೆ ಇದರಲ್ಲಿ ಫೋಟೋಸ್ ನನಗೆ ಬೇಡ ಅನ್ನೋ ಹಾಗಿದ್ರೆ, ನನ್ನ ಫೋಟೋ ಹತ್ರ ಕರ್ಸರ್ ತಂದು ಡಬಲ್ ಟ್ಯಾಪ್ ಮಾಡುವುದರ ಮೂಲಕ ನಾಟ್ ಚೆಕ್ ಅಂತ ಹೇಳಿ ಆಯ್ಕೆ ಮಾಡ್ಕೊಳ್ಬೇಕು. ಈಗ ಆಡಿಯೋಸ್ ಮತ್ತೆ ಡಾಕ್ಯುಮೆಂಟ್ಸ್ ಮಾತ್ರ ಸೆಲೆಕ್ಟ್ ಆಗಿದೆ. ಈಗ ನಾವು ಓಕೆ ಅಂತ ಕೊಡೋಣ. When using mobile data, audio, documents. ನೋಡಿ, ಈಗ ವೆನ್ ಯೂಸಿಂಗ್ ಮೊಬೈಲ್ ಡೇಟಾ ಆಡಿಯೋ ಡಾಕ್ಯುಮೆಂಟ್ಸ್ ಅಂತ ಹೇಳ್ತಾ ಇದೆ, ಅವಾಗ ನೋ ಮೀಡಿಯಾ ಅಂತ ಹೇಳ್ತಾ ಇತ್ತು. ಇದೇ ರೀತಿ ನಾವು
ನಮ್ಮ ಮೊಬೈಲ್ನ ವೈಫೈಗೆ ಕನೆಕ್ಟ್ ಮಾಡಿದಾಗ ಮತ್ತು ರೋಮಿಂಗ್ನಲ್ಲಿ ನಾವು ಇರುವಂತಹ ಸಮಯದಲ್ಲಿ ನಮಗೆ ಬೇಕಾದಂತಹ ಮೀಡಿಯಾವನ್ನು ಯಾವುದು ಆಟೋಮೆಟಿಕ್ ಡೌನ್ಲೋಡ್ ಆಗಬೇಕು ಅಥವಾ ಯಾವುದು ಆಟೋಮೆಟಿಕ್ ಡೌನ್ಲೋಡ್ ಆಗಬಾರ್ದು ಎಂಬುದಾಗಿ ನಾವು ಈ ಎರಡೂ ಕ್ಯಾಟಗರಿಯನ್ನು ಕೂಡ ಇದೇ ರೀತಿ ಸೆಟ್ ಮಾಡಿಕೊಳ್ಳಬಹುದಾಗಿದೆ. ಸ್ನೇಹಿತರೆ, ಇಲ್ಲಿ ನಾವು ಮೊಬೈಲ್ ಡೇಟಾ ಯೂಸೇಜ್ ಆಗಿರಬಹುದು, ವೈಫೈ ಕನೆಕ್ಟ್ ಆಗಿರಬಹುದು ಅಥವಾ ರೋಮಿಂಗ್ ಆಗಿರಬಹುದು, ಮೂರೂ ಕ್ಯಾಟಗರಿಯಲ್ಲಿ ನಾವು ಯಾವುದನ್ನ ಸೆಲೆಕ್ಟ್ ಮಾಡ್ತೀವೋ ಅವುಗಳಷ್ಟೇ ನಾವು ಆಟೋಮೆಟಿಕ್ ಆಗಿ ಡೌನ್ಲೋಡ್ ಆಗೋದಕ್ಕೆ ಪರ್ಮಿಷನ್ ನ ಕೊಡಬಹುದು. ನಾವು ಸೆಲೆಕ್ಟ್ ಮಾಡದ ಹೊರತು ಯಾವುದು ಕೂಡ ಇಲ್ಲಿ ಡೌನ್ಲೋಡ್ ಆಗೋದಿಲ್ಲ. ಓಕೆ, ತಮ್ಮ ತಮ್ಮ ಮೊಬೈಲ್ಗಳಲ್ಲಿ ಈ ಮೂರು ಕ್ಯಾಟಗರಿಯಲ್ಲಿ ತಾವು ಹೋಗಿ ಚೆಕ್ ಮಾಡ್ಕೊಳ್ಳಿ. ಕೆಲವೊಂದು ಆಟೋಮೆಟಿಕ್ ಆಗಿ ಡೌನ್ಲೋಡ್ ಆಗುವ ರೀತಿಯಲ್ಲಿ ಸೆಟ್ ಆಗಿರ್ತವೆ. ಯಾವುದೆಲ್ಲ ಆಟೋಮೆಟಿಕ್ ಡೌನ್ಲೋಡ್ ಆಗಬೇಕು ಅಥವಾ ಯಾವುದೆಲ್ಲ ಡೌನ್ಲೋಡ್ ಆಗೋದು ಬೇಡ ಅಂತ ಹೇಳಿ ತಾವು ತಮಗೆ ಬೇಕಾದ ರೀತಿಯಲ್ಲಿ ಸೆಟ್ ಮಾಡಿಕೊಂಡ್ರೆ ತಮ್ಮ ಸ್ಟೋರೇಜ್ ಅನ್ನು ತಾವು ಉಳಿಸ್ಕೊಳ್ಬಹುದು ಹಾಗೂ ಸಮಯವನ್ನು ಕೂಡ ಉಳಿಸ್ಕೊಳ್ಬಹುದು. ಇದಿಷ್ಟು ಇಂದಿನ ಮಾಹಿತಿ ಸ್ನೇಹಿತರೆ. ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ತಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.